ನಮಸ್ಕಾರ ವೀಕ್ಷಕರೇ, ನಾಡಿನ ಸಮಸ್ತ ಜನತೆಗೆ ಅಮೋಕ್ ಟಿವಿ ಮತ್ತು ರಾಕ್ ಲೈನ್ ಪತ್ರಿಕೆ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಈ ಹೊತ್ತಿನ ಅಪ್ಡೇಟ್ಸ್. ನಾಡಹಬ್ಬದ ಸಂಭ್ರಮದಲ್ಲಿ ತುಮಕೂರಿನಲ್ಲಿ ಅಭಿಮಾನಿಗಳು ಅಪ್ಪು ಸ್ಮರಣೆಯನ್ನು ಪುನೀತ್ ರಾಜ್ಕುಮಾರ್ ಭಾವಚಿತ್ರವಿರುವ ಕನ್ನಡ ಬಾವುಟಗಳನ್ನು ಪ್ರದರ್ಶಿಸಿ ರಾಜ್ಯೋತ್ಸವದಲ್ಲಿ ಅಪ್ಪು ನೆನಪಿನೋತ್ಸವ ಆಚರಿಸಿದರು. ತುಮಕೂರಿನ ವಿವಿಧ ಸಂಘ ಸಂಸ್ಥೆಗಳು ಸಡಗರದಿಂದ ಕನ್ನಡ ರಾಜ್ಯೋತ್ಸವ ಆಚರಿಸಿ ನಾಡಿನ ಅಭಿಮಾನ ಪ್ರದರ್ಶಿಸಿದರು. ನಗರದ ವಿವಿಧ ರಸ್ತೆ ವೃತ್ತಗಳಲ್ಲಿ ನಾಡದೇವಿಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಕನ್ನಡ ಬಾವುಟ ಹಾರಿಸಿ ಹಬ್ಬ ಆಚರಿಸಿದರು. ಕೆಲವೆಡೆ ಕನ್ನಡ ಗೀತೆಗಳ ಗಾಯನ ಏರ್ಪಡಿಸಿದರು. ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅಮಾನಿಕೆರೆಯಲ್ಲಿ ನಾಡ ಹಬ್ಬ ಆಚರಿಸಲಾಯಿತು. ಇದರ ಅಂಗವಾಗಿ ಅಮಾನಿಕೆರೆ ಉದ್ಯಾನವನದಲ್ಲಿ ಬೃಹತ್ ರಾಷ್ಟ್ರ ಧ್ವಜಾರೋಹಣ ಮಾಡಲಾಯಿತು. ವಿಶ್ವವಿದ್ಯಾಲಯ ಎದುರು ವೀರಾಂಜನೇಯ ಆಟೋ ಚಾಲಕರ ಸಂಘದವರು ನಾಡದೇವಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಕನ್ನಡ ಧ್ವಜಾರೋಹಣ ನೆರವೇರಿಸಿದರು. ಇನ್ನು ಪುನೀತ್ ಅವರ ಬೃಹತ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಗೌರವ ಸಮರ್ಪಿಸಿದರು. ಈ ವೇಳೆ ಅಂಧ ಕಲಾವಿದ ಬೆಳಗುಂಬದ ಹನುಮಂತರಾಜು ಕನ್ನಡ ಗೀತೆಗಳನ್ನು ಹಾಡಿ ರಂಜಿಸಿದರು. ಶಾಸಕ ಜಿಬಿ ಜ್ಯೋತಿ ಗಣೇಶ್, ನಗರಪಾಲಿಕೆ ಸದಸ್ಯ ಮಲ್ಲಿಕಾರ್ಜುನ್ ಹಾಗೂ ವಿವಿಧ ಮುಖಂಡರು ಈ ಸಮಾರಂಭದಲ್ಲಿ ಭಾಗಿಯಾಗಿದ್ದರು. ಆಟೋ ಚಾಲಕರು ತಮ್ಮ ಆಟೋಗಳಿಗೆ ಕನ್ನಡ ಬಾವುಟ ಕಟ್ಟಿ ಅಲಂಕರಿಸಿ ನಾಡಹಬ್ಬವನ್ನು ಆಚರಿಸಿ ಸಂಭ್ರಮಿಸಿದರು. ಮಣ್ಣೆರಾಜು, ಅಮೋಕ್ ಟಿವಿ, ತುಮಕೂರು. ಅಭಿಮಾನಿಗಳ ಪಾಲಿನ ಪವರ್ ಸ್ಟಾರ್, ಎಲ್ಲರ ಮನೆಯ ಮಗನಾದ ಸ್ಯಾಂಡಲ್ವುಡ್ನ ಪ್ರತಿಭಾವಂತ ನಟ ಪುನೀತ್ ರಾಜ್ಕುಮಾರ್ಗೆ ಮರಣೋತ್ತರವಾಗಿ ಪ್ರತಿಷ್ಠಿತ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ರಾಜ್ಯ ಸರ್ಕಾರ ನೀಡಿದೆ. ವಿದೇಶಿ ಮತ್ತು ಖಾಸಗಿ ಕಂಪನಿಗಳಲ್ಲಿ ಪಾಶ್ಚಿಮಾತ್ಯ ಭಾಷೆಗಳಿಗೆ ಹೆಚ್ಚು ಒಲವು ಎಂಬ ಮಾತಿದೆ. ಆದರೆ ಇಲ್ಲೊಂದು ಔಷಧ ತಯಾರಿಕಾ ಕಂಪನಿ ಸಂಸ್ಥೆ ಆರಂಭದ ದಿನದಿಂದ ಕನ್ನಡ ಭಾಷೆಗೆ ಹೆಚ್ಚು ಒತ್ತು ನೀಡಿ ಸತತ 15 ವರ್ಷಗಳಿಂದ ಕನ್ನಡ ಹಬ್ಬವನ್ನು ಅದ್ಧೂರಿಯಾಗಿ ನಡೆಸಿಕೊಂಡು ಬಂದಿದ್ದಾರೆ. ರಾಜ್ಯೋತ್ಸವವನ್ನು ನಿತ್ಯೋತ್ಸವ ಮಾಡಿದ ಕಂಪನಿ ಯಾವುದು? ಏನಿದು 67ನೇ ಕನ್ನಡ ರಾಜ್ಯೋತ್ಸವದ ವಿಶೇಷ ಅಂತೀರಾ? ಈ ವರದಿ ನೋಡಿ. ಹೌದು, ಅದು ಟಿಬಿ ಗುರಿನ ಬಳಿಯ ಕನ್ನಡದ ಸಾಧನೆ ಮಾಡಿದ ಕೆಮ್ವೆಲ್ ಮತ್ತು ರೆಸಿಫಾರ್ಮ್ ಸಂಸ್ಥೆ. ಪ್ರತಿನಿತ್ಯ ಕನ್ನಡ ಬಳಕೆ ಹಾಗೂ ಒಂದು ದಿನದ ರಾಜ್ಯೋತ್ಸವ ಮಾಡದೆ ಪ್ರತಿದಿನ ನಿತ್ಯೋತ್ಸವ ಮಾಡಿರುವ ಸಂಸ್ಥೆಯಲ್ಲಿ ಬೆಳಗ್ಗೆ 9 ಗಂಟೆಯಿಂದಲೇ ಧ್ವಜಾರೋಹಣ, ನಾಡಗೀತೆ, ನಂತರ ವಿವಿಧ ಕನ್ನಡ ನಾಡು ನುಡಿ ಕುರಿತು ಗೀತೆಗಾತನ, ನೃತ್ಯ ಇತ್ಯಾದಿ ಕನ್ನಡದ ಹಬ್ಬ. ಹೌದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಟಿಬೇಗೂರಿನ ಕೆಮ್ವೆಲ್ ಮತ್ತು ರೆಸಿಫಾರ್ಮ್ ಕಂಪನಿಯಲ್ಲಿ ಕನ್ನಡದ ಹಬ್ಬ ಮುಂದುವರೆದಿದೆ. ಕಳೆದ 15 ವರ್ಷಗಳಿಂದ ಪ್ರತಿ ವರ್ಷವೂ ವಿಭಿನ್ನ ಕಾರ್ಯಕ್ರಮ ರೂಢಿಸಿಕೊಂಡು ಬಂದಿದ್ದಾರೆ. ಇನ್ನು ಸಂಸ್ಥೆಯ ಅನುರಾಗ್ ಭಗಾರಿ ಹಾಗೂ ಅರುಣ್ ಭಗಾರಿಯವರ ಸಹಕಾರದೊಂದಿಗೆ ಸಂಸ್ಥೆಯ ತಂತ್ರಜ್ಞಾನ ವಿಭಾಗದ ಮುಖ್ಯಸ್ಥ ಉಪಾಧ್ಯಕ್ಷ ನಾಣಯ್ಯ, ಮಾನವ ಸಂಪನ್ಮೂಲ ಇಲಾಖೆ ಉಪಾಧ್ಯಕ್ಷೆ ಅನಿತಾ ಬೋರಲ್ಕರ್ ಸೇರಿದಂತೆ ಕಂಪನಿಯ ಹಲವಾರು ಮುಖ್ಯಸ್ಥರು ಸೇರಿ ದೀಪ ಬೆಳಗಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. Thank you.
ನಂತರ ಮಾನವ ಸಂಪನ್ಮೂಲಾಧಿಕಾರಿ ಮಂಜುನಾಥ್ ಮಾತನಾಡಿ, ಇಂದು ದೇವನಹಳ್ಳಿಯ ಭೂಮಿ ತಾಯಿ ಜಾನಪದ ಕಲಾ ಬಳಗದಿಂದ ಸಂಗೀತ ನೃತ್ಯ ಕನ್ನಡ ನಾಡು ನುಡಿ ಕುರಿತು ಕಾರ್ಯಕ್ರಮ ಆಯೋಜಿಸಿದ್ದೇವೆ. ಕಂಪನಿಯಲ್ಲಿ ಇತ್ತೀಚೆಗೆ ಆಯೋಜಿಸಿದ ಕ್ರೀಡಾಕೂಟದಲ್ಲಿ ವಿಜೇತರಾದವರಿಗೆ ಪ್ರಶಸ್ತಿ ಪುರಸ್ಕಾರ ನೀಡಿದ್ದೇವೆ. ಕಳೆದ 15 ವರ್ಷಗಳಿಂದ ಕನ್ನಡ ಭಾಷೆ ಮತ್ತು ಸ್ಥಳೀಯ ಕನ್ನಡಿಗರಿಗೆ ಹೆಚ್ಚು ಪ್ರೋತ್ಸಾಹ ನೀಡಿದ್ದೇವೆ ಎಂದರು. ಕನ್ನಡ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ನಮ್ಮ ಈ ಸಂಸ್ಥೆಯಲ್ಲಿ ನಾವು ಕಳೆದ 15 ವರ್ಷದಿಂದ ಈ ಒಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ರಾಜ್ಯೋತ್ಸವಕ್ಕೆ ನಮ್ಮ ಅತಿಥಿಗಳಾಗಿ ಡಾಕ್ಟರ್ ವೆಂಕಟೇಶ್ ಆರ್ ಚೌತಾಯಿ ಅವರು ಬಂದಿದ್ದಾರೆ. ಈ ಒಂದು ಕಾರ್ಯಕ್ರಮ ನಾವು ಪ್ರತಿ ವರ್ಷ ಮಾಡ್ತಾ ಇದ್ದೀವಿ. ಈ ಒಂದು ವೇದಿಕೆಯಿಂದ ಅನಾಥಾಶ್ರಮಗಳಿಗೆ ಅನೇಕ ಶಿಕ್ಷಣ ಸಂಸ್ಥೆಗಳಿಗೆ ಹಾಗೂ ಹಲವು ಸೇವಾ ಸಂಸ್ಥೆಗಳಿಗೆ ನಮ್ಮ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ನಾವು ಸೌಲಭ್ಯಗಳನ್ನು ಒದಗಿಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ತಾವುಗಳು ಸಹ ಬಂದಿದ್ದೀರಾ, ತಮಗೂ ಸಹ ಸ್ವಾಗತ. ಕನ್ನಡ ಭಾಷೆಯನ್ನು ಮಾತಾಡಬೇಕು ಅಂತ ಕೂಡ ಈಗ ಸರ್ ಹೇಳ್ತಾ ಇದ್ದಾರೆ. ಹೌದೌದು, ಕನ್ನಡನ ಬಳಸೋಣ ಬೆಳೆಸೋಣ ಮತ್ತು ಮಾತಾಡೋಣ ಅಂತ ಹೇಳಿದ್ರು. ಇದನ್ನು ಒಂದು ಮುಂದುವರಿಸ್ತೀವಿ. ಇದೇ ರೀತಿ ಪ್ರತಿ ವರ್ಷ ಕೂಡ ಕನ್ನಡ ರಾಜ್ಯೋತ್ಸವನ ಆಚರಿಸ್ತೀವಿ. ಇನ್ನೂ ಅನೇಕ ಸಂಘ ಸಂಸ್ಥೆಗಳಿಗೆ ಅವಕಾಶನ ಮಾಡಿಕೊಡ್ತೀವಿ, ಒಳ್ಳೆಯದನ್ನು ಬಯಸ್ತೀವಿ. ಮತ್ತು ಕನ್ನಡಕ್ಕೋಸ್ಕರ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ಅನೇಕ ಕಂಪನಿಗಳು ಇಲ್ಲಿ ಸ್ಥಳೀಯರು ಇದ್ದಾರೆ, ಮತ್ತು ಎಲ್ಲ ಭಾಷೆಯವರಿದ್ದರು ಎಲ್ಲ ಭಾಷೆಯವರು ಕನ್ನಡ ಉಪಯೋಗಿಸ್ತಾ ಇದ್ದಾರೆ. ಎಲ್ಲರೂ ಕನ್ನಡ ಕಲಿತಿದ್ದಾರೆ, ಬಟ್ ಎಲ್ಲರೂ ಕನ್ನಡದಲ್ಲೇ ಮಾತಾಡ್ತಿದ್ದಾರೆ. ಉದಯವಾಗಲಿ ಚೆಲುವ ಕನ್ನಡ ನಾಡುವಂತಕ್ಕಂಥ ಹುಯಿಗೊಂಡ ನಾರಾಯಣಾಚಾರ್ಯವರ ಒಂದು ರಚನೆಯೊಂದಿಗೆ ನಮ್ಮ ಕನ್ನಡ ರಾಜ್ಯೋತ್ಸವದ ಒಂದು ಗೀತೆ ಆರಂಭವಾಗುತ್ತೆ. ಇದರ ಜೊತೆಗೆ ಕುವೆಂಪು ಅವರು ಕೂಡ ವಿಶಿಷ್ಟವಾದ ರೀತಿಯಲ್ಲಿ ಕನ್ನಡದ ಬಗ್ಗೆ ಬರೆದಿರ್ತಕ್ಕಂಥವ್ರು, ಜ್ಞಾನಪೀಠ ಪುರಸ್ಕೃತರು, ವಿಶ್ವ ಮಾನವನಾಗಬೇಕು ಅಂತಕ್ಕಂಥ ಒಂದು ಕರೆಯನ್ನು ಕೊಟ್ಟಿರ್ತಕ್ಕಂಥವ್ರು ಡಾಕ್ಟರ್ ಕುವೆಂಪು ಅವರು ಕೂಡ. ಅದನ್ನೇ ಬಾರಿಸು ಕನ್ನಡ ಡಿಂಡಿಮು ಅಂತಕ್ಕಂಥ ಒಂದು ಸಾಲುಗಳ ಮೂಲಕ ನಾವು ಕಾರ್ಯಕ್ರಮವನ್ನು ಆರಂಭ ಮಾಡುತ್ತೇವೆ. ಆದರೆ ಇವತ್ತು ನಾವು ಮುಖ್ಯವಾಗಿ ಆಚರಣೆ ಮಾಡತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಬರೀ ಕೇವಲ ನಾವು ಯಾವತ್ತು ವರ್ಷದಲ್ಲಿ ಬಂದಂಥ ಒಂದು ಆಚರಣೆ ಮಾಡ್ತಕ್ಕಂಥದ್ದಲ್ಲ, ಅವತ್ತೊಂದು ದಿವಸ ನಾವು ಕನ್ನಡ ಭಾಷೆಯನ್ನು ಮಾತಾಡ್ತಕ್ಕಂಥದ್ದಲ್ಲ, ಕನ್ನಡ ಭಾಷೆಗೆ ತನ್ನದೇ ಆದಂಥ ಒಂದು ವಿಶಿಷ್ಟವಾದ ಚಳವಳಿ ಇದೆ. ನವೆಂಬರ್ 1, 1956 ಈ ಏಕೀಕರಣಗೊಂಡಂಥ ಒಂದು ಏನಂದ್ರೆ 1905 ಮುಖ್ಯವಾಗಿ ಆಲೂರು ವೆಂಕಟರಾಯರವರ ಒಂದು ತಂಡದ ಜೊತೆಗೆ ಅವತ್ತು. ಒಟ್ಟಾರೆ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಔಷಧ ತಯಾರಿಕಾ ಕಂಪನಿ ವೇದಿಕೆಯಾಗಿತ್ತು. ಈ ವೇಳೆಯಲ್ಲಿ ಸಂಸ್ಥೆಯ ರಾಘವೇಂದ್ರ, ಇಂಜಿನಿಯರಿಂಗ್ ವಿಭಾಗದ ರಾಜೇಶ್ ಕಣ್ಣನ್, ಯೋಗೀಶ್ ಸಾಗರ್, ಮೋಹನ್, ಭೂಮಿತಾಯಿ ಬಳಗದ ನಿರ್ಮಲ, ಸುಮಾರು 2000 ಅಧಿಕ ಕಾರ್ಮಿಕರು ಹಾಜರಿದ್ದರು. ತಗ್ಗೆಕುಪ್ಪೆ ಶ್ರೀಧರ್, ಅಮುಕ್ ಟಿವಿ, ನೆಲಮಂಗಲ. ಕೋಲಾರದ ಮುಳಿಬಾಗಿಲು ಬೈಪಾಸ್ ಬಳಿ ನಡೆಯಬೇಕಿದ್ದ ಬೃಹತ್ ವೇದಿಕೆ ಕಾರ್ಯಕ್ರಮ ಮಳೆಯ ಕಾರಣದಿಂದಾಗಿ ಜೆಡಿಎಸ್ ಬೃಹತ್ ಸಮಾವೇಶ ರದ್ದಾಗಿದೆ. ಮಂಗಳವಾರ ಮಧ್ಯಾಹ್ನ ನಡೆಯಬೇಕಿದ್ದ ಕೋಲಾರದ ಜೆಡಿಎಸ್ ಬೃಹತ್ ಸಮಾವೇಶ ರದ್ದಾಗಿದ್ದು ಜೆಡಿಎಸ್ ಪಂಚರತ್ನ ರಥಯಾತ್ರೆ ಕಾರ್ಯಕ್ರಮ ಮುಂದೂಡಿಕೆಯಾಗಿದೆ. ಮಂಗಳವಾರ ಬೆಳಗ್ಗೆಯಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಸಮಾವೇಶಕ್ಕೆ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದ ಸಾವಿರಾರು ಜನರು ವಾಪಸಾಗುತ್ತಿದ್ದಾರೆ. ಮುಂದಿನ ವಾರ ಮುಳಿಬಾಗಿಲು ತಾಲೂಕಿನಿಂದಲೇ ಪಂಚರತ್ನ ರಥಯಾತ್ರೆ ಪುನರ್ ಆರಂಭಗೊಳ್ಳಲಿದೆ ಎಂದು ಮುಳಿಬಾಗಿಲಿನಲ್ಲೇ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿಕೆ ನೀಡಿದ್ದಾರೆ. ಮಳೆಯ ವರ್ಣನ ಒಂದು ಅಸಹಕಾರದಲ್ಲಿ ನಿಮಗೂ ಸ್ವಲ್ಪ ತೊಂದರೆಯಾಗಿದೆ. ಬೆಳಗ್ಗೆಯಿಂದ ಕುರುಡುಮಲೆಯ ನಮ್ಮ ಗಣೇಶನ ದೇವಸ್ಥಾನದಲ್ಲಿ ಉತ್ತಮವಾದ ರೀತಿಯಲ್ಲಿ ಪೂಜೆ ಕಾರ್ಯಗಳು ಮುಗೀತು, ದೇವರ ಪ್ರಸಾದವೂ ಆಗಿದೆ. ಪಕ್ಷದ ಪ್ರಮುಖ ನಾಯಕರುಗಳಲ್ಲಿ ಒಂದು ಸಲಹೆಯನ್ನು ನನಗೆ ಕೊಟ್ಟಿರ್ತಕ್ಕಂಥದ್ದು ಈಗ ಅತ್ಯಂತ ಉತ್ಸಾಹದಲ್ಲಿ ಪಂಚರತ್ನ ರಥಯಾತ್ರೆಗೆ ಮುಳುಬಾಗಿಲಲ್ಲೇ ಚಾಲನೆ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಕೋಲಾರ ಜಿಲ್ಲೆಯ ನಾಯಕರುಗಳ ಒಂದು ಅಭಿಲಾಷೆ ಏನಿದೆ. ನಮ್ಮ ವೆದರ್ ರಿಪೋರ್ಟ್ನ ಮಾಹಿತಿಗಳು ಈಗಲೂ ಸಹ ಕೇಳಿದಾಗ ಮಳೆ ಪ್ರತಿನಿತ್ಯ ಬರ್ತಕ್ಕಂಥ ಸೂಚನೆ ಇದೆ ಅಂತಕ್ಕಂಥದ್ದು ಅವರು ಸಹ ಮತ್ತೆ ಮಾಹಿತಿಗಳನ್ನು ನೀಡ್ತಾ ಇದ್ದಾರೆ. ಇವತ್ತು
ಭಾಳ ದೊಡ್ಡ ಮಟ್ಟದಲ್ಲಿ ಜನತೆ ಈ ಒಂದು ಪಂಚರತ್ನ ಕಾರ್ಯಕ್ರಮಕ್ಕೆ ಬೆಂಬಲ ಕೊಡ್ತಕ್ಕಂತದಕ್ಕೆ ಪಕ್ಷದ ಅಭಿಮಾನಿಗಳು ಕಾರ್ಯಕರ್ತರು ಲಕ್ಷಾಂತರ ಸಂಖ್ಯೆಯಲ್ಲಿ ಭಾಗವಹಿಸತಕ್ಕಂತ ವಾತಾವರಣ ಏನಿತ್ತು ಈ ಒಂದು ಮಳೆಯ ಒಂದು ಅಕಾಲಿಕ ಮಳೆಯಲ್ಲಿ ಕಾರ್ಯಕ್ರಮ ಸ್ವಲ್ಪ ಅಸ್ತವ್ಯಸ್ತ ಆಗ್ತಾ ಇದೆ ಅಂತಕಂತ ಹಿನ್ನೆಲೆಯಲ್ಲಿ ಎಲ್ಲರ ಒಂದು ಅಭಿಮತ ಇರತಕ್ಕಂತದ್ದು ಒಂದು 4-5 ದಿನ ಇಲ್ಲ ಒಂದು ವಾರದ ಮಟ್ಟಿಗೆ ಮುಂದೂಡಿ ಕಾರ್ಯಕ್ರಮವನ್ನ ಮುಳುಬಾಗಲಿನಿಂದಲೇ ಪ್ರಾರಂಭ ಮಾಡಬೇಕು ಇದೇ ಮೈದಾನದಿಂದ ಅಂತಕಂತದ್ದು ಎಲ್ಲ ನಮ್ಮ ಕೋಲಾರ ಜಿಲ್ಲೆಯ ನಾಯಕರಗಳ ಅಭಿಪ್ರಾಯ ಇದೆ ಅದರ ಹಿನ್ನೆಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಸಾಮಾಜಿಕ ಜಾಲತಾಣಗಳಾದ ವಾಟ್ಸ್ಆಪ್ ಫೇಸ್ಬುಕ್ ಗಳಿಗೆ ಮಾರು ಹೋಗಿ ಪುಸ್ತಕ ಓದುವುದನ್ನ ಬಿಟ್ಟಿರುವ ಪರಿಣಾಮ ತಮ್ಮ ಜ್ಞಾನಾರ್ಜನೆಯನ್ನ ಕಳೆದುಕೊಂಡಿದ್ದಾರೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ಗುಬ್ಬಿ ಪಟ್ಟಣದ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಹೇಳಿದರು ಗುಬ್ಬಿ ತಾಲೂಕು ಆಡಳಿತ ಪಟ್ಟಣ ಪಂಚಾಯಿತಿ ಕನ್ನಡ ಸಾಹಿತ್ಯ ಪರಿಷತ್ತು ಸೇರಿದಂತೆ ವಿವಿಧ ಸಂಘಟನೆಗಳ ಮೂಲಕ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಕನ್ನಡ ನಾಡು ನುಡಿ ವಿಚಾರದಲ್ಲಿ ನಾವೆಲ್ಲರೂ ಒಂದಾಗಿರಬೇಕು ಆದಷ್ಟು ಕನ್ನಡ ಪುಸ್ತಕಗಳನ್ನು ಓದುವಂತಹ ಅಭ್ಯಾಸವನ್ನ ಪ್ರತಿಯೊಬ್ಬರೂ ಮಾಡಿಕೊಂಡಾಗ ಹೆಚ್ಚಿನ ಜ್ಞಾನಾರ್ಜನೆ ಹಾಗೂ ತಿಳುವಳಿಕೆ ಹೆಚ್ಚಾಗುತ್ತದೆ ನಮ್ಮ ಇತಿಹಾಸ ತಿಳಿಯುತ್ತದೆ ಅದನ್ನು ತಾವೆಲ್ಲರೂ ಮಾಡಬೇಕು ಎಂದು ಮನವಿ ಮಾಡಿದರು ಈಗ ಯಾವುದೇ ಸರ್ಕಾರಿ ಚಾಲ ಕೊಡಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮಲ್ಲಿ ನಮ್ಮಲ್ಲಿ ಒಂದಿಷ್ಟಿದೆ ಕೊಡಿಸ್ತೀನಿ ನಾನು ಚೀಫ್ ಆಫೀಸರ್ ಹೇಳಿ ನೀವು ಸಿಎಸ್ ಐಟ್ಗಳು ಲಿಸ್ಟ್ ಕೊಡ್ತೀನಿ ನಿಮ್ಗೆ ಎಲ್ಲಿ ಸಿಎಸ್ ಐಟ್ ಸೂಕ್ತ ಜಾಲ ಇದೆ ಅಂತಕ್ಕಂಥದ್ದು ನಾನು ನೀವು ಹೇಳಿದ್ರೆ ಅದನ್ನ ನಾವು 30 ವರ್ಷಕ್ಕೆ ಹಿಂದೆ ಅಂದ್ರೆ 99 ವರ್ಷಕ್ಕೆ ಲೀಸ್ ಕೊಡ್ತಾ ಇದ್ದು ಈಗ 30 ವರ್ಷಕ್ಕೆ ಲೀಸ್ ಕೊಡ್ತಕ್ಕಂಥದ್ದನ್ನ ನಾವು ಪ್ರಪೋಸಲ್ ರೆಡಿ ಮಾಡಿ ಕಳಿಸ್ತೀವಿ ನೀವು ಅದರಲ್ಲಿ ನಿಮ್ಗೆ ಆದ್ಮೇಲೆ ನೀವು ಕಟ್ಟಡನೂ ಕೇಳಿದ್ರ ಕಟ್ಟಡ ಹಾಕ್ಲಿಕ್ಕೆ ನಾನೇನಾದ್ರೂ ಇದ್ರೆ ನಿಮ್ ಕಟ್ಟಡ ಹಾಕಕ್ಕೂ ಕೂಡ ಹಣ ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನ ನಾನು ಮಾಡ್ತೀನಿ ಆದ್ರೆ ನೀವು ತಾವೊಂದು ಅರ್ಜಿ ನಮ್ಮ ಚೀಫ್ ಆಫೀಸರ್ಗೆ ಕೊಡಿ ನಮ್ಮ ಉಪಾಧ್ಯಕ್ಷರಿಗೆ ಚೀಫ್ ಆಫೀಸರ್ಗೆ ಕೊಡಿ ಅದನ್ನ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ನಾವು ಇಟ್ಬಿಟ್ಟು ಅದನ್ನ ಅನುಮೋದನೆ ಮಾಡಿಕೊಡ್ತಕ್ಕಂಥದ್ದನ್ನ ಮಾಡ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ಕನ್ನಡ ಉಳಿಲಿ ಬೆಳಿಲಿ ಕನ್ನಡ ಪರಿಷತ್ನವರು ಇವತ್ತು ಉಚಿತವಾಗಿ ಬುಕ್ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದು ಜ್ಞಾನಾರ್ಜನೆ ಆಗಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಕೆಲಸವನ್ನ ಅವ್ರು ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬ ವ್ಯಕ್ತಿಯ ವ್ಯಕ್ತಿತ್ವ ವಿಕಸನ ಆಗ್ಬೇಕು ಅಂದ್ರೆ ನಾವು ಬುಕ್ಗಳನ್ನ ಓದ್ಬೇಕಾಗುತ್ತೆ ಇನ್ನು ಗುಬ್ಬಿ ತಾಲೂಕು ಪ್ರಶಸ್ತಿ ವಿಜೇತ ಕಡಬ ಶ್ರೀನಿವಾಸ್ ಮಾತನಾಡಿ ನನಗೆ ಈಗಾಗಲೇ ಜಾನಪದ ಸಾಹಿತ್ಯದಲ್ಲಿ ಅಕಾಡೆಮಿ ಪ್ರಶಸ್ತಿ ಬಂದಿದ್ರೂ ಸಹ ನನ್ನ ತವರು ನೆಲದಲ್ಲಿ ಪ್ರಶಸ್ತಿ ಬರುತ್ತಿರುವುದು ಸಂತಸ ತಂದಿದೆ ಎಂದು ತಿಳಿಸಿದರು ಈ ದಿನ ನನಗೆ ಕನ್ನಡದ ಹಬ್ಬದಲ್ಲಿ ನಾನು ಕಡಬ ಶ್ರೀನಿವಾಸ್ ಜಾನಪದ ಹಾಸ್ಯ ಜಾದುಗಾರ ರಾಜ್ಯ ವರರಾಜ ರಾಷ್ಟ್ರಮಟ್ಟದ ಕಾರ್ಯಕ್ರಮಗಳು ಮಾಡಿದ್ದೆ ನನಗೆ ಕರ್ನಾಟಕ ಸರ್ಕಾರದಿಂದ ಕರ್ನಾಟಕ ಜಾನಪದ ಅಕಾಡೆಮಿ ಗೌರವ ಪ್ರಶಸ್ತಿ ಬಂದಿದೆ ಈ ಸಾಲಿನಲ್ಲಿ ಆ ಪ್ರಶಸ್ತಿ ಸ್ವೀಕರಿಸು ಸಹ ಅಂತಾರಾಷ್ಟ್ರೀಯ ಆರ್ಯಭಟ ಪ್ರಶಸ್ತಿ ಬಂತು ಹಾಗೂ ನಾಡಪ್ರಭ ಕೆಂಪೇಗೌಡ ಪ್ರಶಸ್ತಿ ಬೆಂಗಳೂರು ಮಹಾನಗರ ಪಾಲಿಕೆ ಕೊಟ್ಟಿದೆ ಆದರೂ ಸಂಘ ಸಂಸ್ಥೆಗಳು 100 ಪ್ರಶಸ್ತಿ ಕೊಟ್ಟು ಗೌರವಿಸಿದ್ರು ನನ್ನ ತವರೂರಿನಲ್ಲಿ ಈ ದಿನ ಕನ್ನಡದ ಹಬ್ಬದಲ್ಲಿ ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ನಮ್ಮ ಗುಬ್ಬಿ ತಾಲೂಕಿನ ತಾಲೂಕು ಆಡಳಿತ ಮತ್ತು ಪಂಚಾಯಿತಿ ಕಚೇರಿಗಳಿಂದ ಹಾಗೂ ವಿವಿಧ ಇಲಾಖೆಗಳಿಂದ ನನಗೆ ಈ ದಿನ ಗೌರವಿಸಿದರೆ ಪ್ರಶಸ್ತಿಯನ್ನು ಕೊಟ್ಟು ಕೆಲವು ಜನ ಕೇಳಿದ್ರು ನನ್ನ ಏನ್ ಸರ್ ನೀವು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಶಸ್ತಿ ಸ್ವೀಕರಿಸಿದ್ರ ತಾಲೂಕು ಮಟ್ಟದಲ್ಲಿ ಪ್ರಶಸ್ತಿ ಸ್ವೀಕರಿಸಿದ್ರ ಯಾಕೆಂದ್ರೆ ಆದ್ರೆ ನಮ್ಮ ತವರು ಮನೆಯಲ್ಲಿ ನಾನು ತಗೊಂಡಲ್ಲ ಅದಕ್ಕಿಂತ ಹೆಚ್ಚಾದ ಪ್ರಶಸ್ತಿ ತಗೊಂತಾ ಇದ್ದೀನಿ ನಮ್ಮ ಜೈ ಕರ್ನಾಟಕ ಯುವಕ ಸಂಘದವರು ಕಡಬದವರು ನನ್ನ ಸುಮಾರು 40 ವರ್ಷಗಳಿಂದ ನನ್ನ ಬೆಳೆಸಿದ್ರು ಹಾಗೆ ನಾನು ಪಿ ಯು ಸಿನ 44 ವರ್ಷಗಳ ಹಿಂದೆ ಇಲ್ಲಿ ಆಟ ಆಡಿದಂತಹ ಜಾಗದಲ್ಲಿ ನಾನು ಪ್ರಶಸ್ತಿ ತಗೊಂಡೆ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಯತೀಶ್ ಹಾಗೂ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಭಾಗವಹಿಸಿದ್ರು ಪ್ರಸನ್ನ ದೊಡ್ಗುಣಿ ಅಮೋಕ್ ಟಿವಿ ಗುಬ್ಬಿ ಗುಬ್ಬಿ ಪಟ್ಟಣದ ಚಾಲುಕ್ಯ ಆಸ್ಪತ್ರೆಯಲ್ಲಿ ಕನ್ನಡ ರಾಜ್ಯೋತ್ಸವ ಪುನೀತ್ ರಾಜ್ಕುಮಾರ್ ಅವರ ಪುಣ್ಯತಿಥಿಯ ಹಿನ್ನೆಲೆಯಲ್ಲಿ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಇದೇ ಸಂದರ್ಭದಲ್ಲಿ ಮಾತನಾಡಿದ ಚಾಲುಕ್ಯ ಆಸ್ಪತ್ರೆಯ ಸಿಇಒ ನಾಗಭೂಷಣ್ ಪುನೀತ್ ರಾಜ್ಕುಮಾರ್ ಅವರ ಆದರ್ಶ ಹಾಗೂ ಅವರು ನಡೆದುಕೊಂಡು ಬಂದ ದಾರಿಯಿಂದ ಇಂದು ಲಕ್ಷಾಂತರ ಯುವಕರು ರಕ್ತದಾನ ಶಿಬಿರ ಅಂಗಾಂಗ ದಾನ ಸೇರಿದಂತೆ ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗಿರುವುದು ಸಂತಸ ತರುತ್ತದೆ ಎಂದು ತಿಳಿಸಿದರು ನಮಸ್ಕಾರ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಈ ದಿನ ನವೆಂಬರ್ 1 ಶ್ರೀಯುತ ಸಿದ್ದರಾಮಯ್ಯನವರು
ಮತ್ತು ಗುಬ್ಬಿ ತಾಲೂಕಿನ ಜನಪ್ರಿಯ ಶಾಸಕರಾದಂತಹ ವಾಸಣ್ಣನವರು ಅವರ ಉದ್ಘಾಟನೆಯಿಂದಾಗಿ ಚಾಲುಕ್ಯ ಆಸ್ಪತ್ರೆ ಉದ್ಘಾಟನೆಗೊಂಡು ಇವತ್ತಿಗೆ ಒಂದು ವರ್ಷ ಪೂರ್ಣಗೊಳಿಸಿದೆ. ಈ ಸುಸಂದರ್ಭದಲ್ಲಿ ಸ್ವಯಂ ಪ್ರೇರಿತವಾಗಿ ಆಸ್ಪತ್ರೆ ಸಿಬ್ಬಂದಿಗಳು ಮತ್ತು ಗುಬ್ಬಿ ತಾಲೂಕಿನ ಕಾರ್ಯನಿರತ ಪತ್ರಕರ್ತರ ಸಂಘದ ಸಹಯೋಗದೊಂದಿಗೆ ಮತ್ತು ಮಣಿಕಂಠ ಕಲಾ ಸಂಘದ ಸಹಯೋಗದೊಂದಿಗೆ ಮತ್ತು ಸ್ನೇಹಮಯಿ ಸ್ಪೋರ್ಟ್ಸ್ ಕ್ಲಬ್ ಇವರ ಸಹಯೋಗ ಮತ್ತು ತಾಲೂಕಿನ ಅಪ್ಪು ಅಭಿಮಾನಿಗಳ ಬಳಗ ಮತ್ತು ಎಲ್ಲ ಕನ್ನಡಾಭಿಮಾನಿಗಳ ನೆರವಿನಿಂದಾಗಿ ಇವತ್ತು ನಮ್ಮ ಆಸ್ಪತ್ರೆಯಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಏರ್ಪಡಿಸಿಕೊಂಡಿದ್ದೇವೆ. ಇದಕ್ಕೆ ತುಮಕೂರಿನ ರೆಡ್ ಕ್ರಾಸ್ ಸರ್ಕಲ್ ಅವರು ಸಹಯೋಗದೊಂದಿಗೆ ಕೆಲಸ ಮಾಡ್ತಾ ಇದ್ದೀವಿ. ಎಲ್ಲ ಬಂದಂಥ ಎಲ್ಲ ದಾನಿಗಳಿಗೆ ತುಂಬು ಹೃದಯದಿಂದ ಅಭಿನಂದಿಸುತ್ತಾ ಈ ಥರ ಸಮಾಜಕ್ಕೆ ಒಳ್ಳೆಯದಾಗುವಂಥ ಕೆಲಸಗಳನ್ನು ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ಅಂತ ಕೇಳ್ಕೊಂತಾ ಇದ್ದೀನಿ. ಇದು ನಮ್ಮೆಲ್ಲರ ಕಳಕಳಿ ಅಂತ. ಇನ್ನು ಗುಬ್ಬಿ ಪಟ್ಟಣ ಪಂಚಾಯತಿ ಸದಸ್ಯ ಮೋಹನ್ ಮಾತನಾಡಿ, ಉತ್ತಮ ಸೇವೆಯನ್ನು ಆಸ್ಪತ್ರೆ ನೀಡುತ್ತಿದ್ದು ಸಾಕಷ್ಟು ಸಾಮಾಜಿಕ ಸೇವೆ ಮಾಡುತ್ತಿದ್ದು ಇದೇ ರೀತಿ ಇವರ ಕಾರ್ಯಕ್ರಮ ಮುಂದುವರಿಯಲಿ ಎಂದು ತಿಳಿಸಿದರು. ಹಾಗೂ ಅಪ್ಪುವರ ಮರಣ ಆಗಿ ಒಂದು ವರ್ಷ ಆಯಿತು. ಅವ್ರಿಗೂ ಇವತ್ತು ಕರ್ನಾಟಕ ರತ್ನ ಪ್ರಶಸ್ತಿ ಬಂದಿದೆ. ಆ ಪ್ರಯುಕ್ತ ಇಲ್ಲಿ ಚಾಲುಕ್ಯ ಆಸ್ಪತ್ರೆಯಲ್ಲಿ ಬ್ಲಡ್ ಶಿಬಿರ ಮಾಡಿದರು. ಇವತ್ತು ನಾವು ಎಲ್ಲ ಬಂದು ಇಲ್ಲಿ ಬ್ಲಡ್ ಕೊಟ್ಟು ನಾವಿಬ್ಬರು ಕೊಂಚಿಂಟ್ರು ರೇಣುಸ್ವಾಮಿ ಅವರು ಅವರು ಮೋಹನ್ ಅಂತೇಳಿ ಇಬ್ಬರು ಬ್ಲಡ್ ಕೊಟ್ಟಿದ್ದೀವಿ. ಎಲ್ಲ ಜನಗಳು ವಾಲಂಟಿಯರ್ ಆಗಿ ಬಂದು ಬ್ಲಡ್ ಕೊಟ್ಟಾ ಇದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತಿ ಸದಸ್ಯ ರೇಣುಕಪ್ಪ, ಅಪ್ಪು ಅಭಿಮಾನಿ ಬಳಗದ ಮಧು, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಬಸವರಾಜು ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಪ್ರಸನ್ನ ದುಡ್ಗುಣಿ, ಅಮೋಕ್ ಟಿವಿ, ಗುಬ್ಬಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಸಹಯೋಗದಲ್ಲಿ ದೇವನಹಳ್ಳಿ ಕ್ರೀಡಾಂಗಣದಲ್ಲಿ 67ನೇ ಕನ್ನಡ ರಾಜ್ಯೋತ್ಸವ ಸಮಾರಂಭದಲ್ಲಿ ರಾಷ್ಟ್ರಧ್ವಜಾರೋಹಣ ನೆರವೇರಿಸಿ ಆಚರಣೆ ಮಾಡಲಾಯಿತು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ, ವೈದ್ಯಕೀಯ ಶಿಕ್ಷಣ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾ ಕೆ ಸುಧಾಕರ್ ಮಾತನಾಡಿ, ಕನ್ನಡ ಭಾಷೆ ಸಮಗ್ರ ಅಭಿವೃದ್ಧಿ ವೇದಿಕೆಯನ್ನು ಮಂಡಿಸಿ ಕನ್ನಡದ ಮಹತ್ವವನ್ನು ಹೆಚ್ಚಿಸುವ ಕಾರ್ಯಕ್ಕೆ ಸರ್ಕಾರ ಮುಂದಾಗಿದೆ. ಮುಂಬರುವ ದಿನಗಳಲ್ಲಿ ಕನ್ನಡದ ಬೆಳವಣಿಗೆಗೆ ಈ ವೇದಿಕೆಯ ವರದಾನವಾಗಲಿದೆ. ರಾಜ್ಯದ ವೈದ್ಯಕೀಯ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಹೊರ ರಾಜ್ಯದ ವಿದ್ಯಾರ್ಥಿಗಳಿಗೆ ಕಡ್ಡಾಯವಾಗಿ ಕನ್ನಡ ಭಾಷೆ ಕಲಿಸುವ ಕಾರ್ಯಕ್ರಮವನ್ನು ಪ್ರಸಕ್ತ ವರ್ಷದಿಂದ ಜಾರಿಗೊಳಿಸಲಾಗುವುದು ಎಂದರು. ಬಸವರಾಜ ಬೊಮ್ಮಾಯಿರವರ ನೇತೃತ್ವದ ಸರ್ಕಾರ ಅವರ ಒಂದು ನಾಯಕತ್ವದಲ್ಲಿ ಮೊದಲನೇ ಬಾರಿಗೆ ಇವತ್ತು ಪುನೀತ್ ರಾಜ್ಕುಮಾರ್ ಅವರಿಗೆ ಇವತ್ತು ಸಂಜೆ ನಡೆಯುವಂತಹ ಕಾರ್ಯಕ್ರಮದಲ್ಲಿ ವಿಶೇಷ ಕಾರ್ಯಕ್ರಮದಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ನೀಡುವರಿದ್ದಾರೆ. ಇದಕ್ಕೆ ಸ್ವತಃ ತಮಿಳು ಭಾಷೆಯ ನಮ್ಮವರೇ ಆದಂತ ಒಂದು ಸೂಪರ್ ಸ್ಟಾರ್ ರಜನಿಕಾಂತ್ ರವರು ಬರ್ತಾ ಇದ್ದಾರೆ. ಅದೇ ರೀತಿ ತೆಲುಗುವಿನ ಅಲ್ಲಿ ಕೂಡ ಅವರು ಸೂಪರ್ ಸ್ಟಾರ್, ಅವರು ಕೂಡ ನಮ್ಮವರೇ ಆಗಿದ್ದಾರೆ. ಜೂನಿಯರ್ NTR ಅವರು ಕೂಡ ಇವರಿಬ್ಬರು ಕೂಡ ಬಂದು ಇವತ್ತು ಈ ಪ್ರಶಸ್ತಿಯನ್ನ ಪ್ರದಾನ ಮಾಡುವರಿದ್ದಾರೆ. ಒಂದು ಕಾಲ ಇತ್ತು ಬಾಲಿವುಡ್ ಅಂತಂದ್ರೆ ಕೇವಲ ಹಿಂದಿ ಭಾಷೆಯಲ್ಲಿ ಮಾತ್ರ ಚಲನಚಿತ್ರಗಳು ಬಹಳ ಖ್ಯಾತಿಯನ್ನ ಗಳಿಸ್ತಾ ಇದ್ವು. ಇವತ್ತು ಕನ್ನಡ ಸಿನಿಮಾಗಳು ಇವತ್ತು ಬಾಲಿವುಡ್ ಮಾತ್ರ ಅಲ್ಲ ಹಾಲಿವುಡ್ ವರೆಗೂ ಕೂಡ ಹೋಗುವಂತಹ ಸ್ಥಾಯಿಗೆ ಇವತ್ತು ನಮ್ಮ ಒಂದು ಚಲನಚಿತ್ರಗಳು ಬೆಳೆದು ನಿಂತಿದೆ. ಅದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಎಲ್ಲ ನಿರ್ಮಾಪಕರಿಗೂ, ಎಲ್ಲ ನಿರ್ದೇಶಕರಿಗೂ, ಎಲ್ಲ ನಾಯಕ ನಟರಿಗೂ, ನಟಿಯರಿಗೆ, ತಾಂತ್ರಿಕ ಸಿಬ್ಬಂದಿಯವರಿಗೆ ನಾನು ವಿಶೇಷ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ಇವತ್ತು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬಹಳ ಹೆಮ್ಮೆ ಆಗ್ತದೆ. ನಮ್ಮ ಕರಿಯಪ್ಪನವರು, ನೆಲಮಂಗಲದ ಸಿ ಕರಿಯಪ್ಪನವರು ಅವರಿಗೆ ಈ ವರ್ಷದ ಸಮಾರಂಭ ಅಧ್ಯಕ್ಷತೆ ವಹಿಸಿದ್ದ ದೇವನಹಳ್ಳಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಅವರು ಮಾತನಾಡಿ, ಕರ್ನಾಟಕ ರಾಜ್ಯ ಉದಯವಾಗಿ 67 ವರ್ಷವಾಗಿವೆ. ಭಾಷಾವಾರು ಪ್ರಾಂತ್ಯಗಳನ್ನು ವಿಂಗಡಣೆ ಮಾಡುವ ಸಂದರ್ಭದಲ್ಲಿ ಕನ್ನಡಿಗರನ್ನೆಲ್ಲ ಒಂದೇ ಆಡಳಿತದ ವ್ಯಾಪ್ತಿಗೆ ಒಳಪಡಿಸಲು ಅನೇಕ ಮಹನೀಯರು ಶ್ರಮಿಸಿದ್ದಾರೆ. ಕನ್ನಡ ನಾಡಿನ ಕೈಗಾರಿಕೆಗಳು, ಉದ್ಯಮಗಳಲ್ಲಿ ಸ್ಥಳೀಯರಿಗೆ ಉದ್ಯೋಗಾವಕಾಶಗಳ ಮೀಸಲಾತಿ ಸೌಲಭ್ಯ ಸಿಗಬೇಕು. ಸರ್ಕಾರ ಈ ನಿಟ್ಟಿನಲ್ಲಿ ಕ್ರಮ ವಹಿಸಿ ಕನ್ನಡಿಗರ ಹಿತ ಕಾಯಬೇಕು ಎಂದರು. ಉದಯವಾಗಿ ಸುಮಾರು 67 ವರ್ಷಗಳಾಯಿತು. ಅನೇಕ ಕನ್ನಡ ಪರ ಸಂಘಟನೆಗಳು, ಕನ್ನಡದ ಸಾಹಿತಿಗಳು,
ವಿದ್ವಾಂಸರು ಹಲವಾರು ಪ್ರವೀಣರು ಸೇರಿ ಸುಮಾರು 67 ವರ್ಷಗಳ ಹಿಂದೆ ಭಾಷಾವಾರು ಪ್ರಾಂತ್ಯಗಳನ್ನು ವಿಂಗಡಣೆ ಮಾಡುವ ಸಂದರ್ಭದಲ್ಲಿ ಮೈಸೂರು ರಾಜ್ಯವನ್ನು ಕರ್ನಾಟಕ ರಾಜ್ಯ ಅಂತ ಘೋಷಣೆ ಮಾಡಿದಂತಕ್ಕಂಥದ್ದು ಒಂದು ಇತಿಹಾಸ ಆ ಘೋಷಣೆ ಮಾಡಿದ ನಂತರ ಸರ್ಕಾರದ ಹಲವಾರು ಸರ್ಕಾರಿ ಶಾಲೆಗಳಲ್ಲಿ ಕನ್ನಡಕ್ಕೆ ಪ್ರಾತಿನಿಧ್ಯವನ್ನು ಕೊಟ್ಟು ಅವರಿಗೆ ಎಲ್ಲ ರೀತಿಯ ಸೌಲಭ್ಯ ವಿದ್ಯಾ ವಿಕಾಸ ಯೋಜನೆಯಲ್ಲಿ ಉಚಿತವಾಗಿ ಬಟ್ಟೆ ಶೂ ಮತ್ತೆ ಪಠ್ಯಪುಸ್ತಕಗಳನ್ನು ವಿತರಣೆ ಮಾಡಿ ಕನ್ನಡಕ್ಕೆ ಆದ್ಯತೆಯನ್ನು ಕೊಟ್ಟು ಇಲ್ಲಿಯ ತನಕ ಕನ್ನಡವನ್ನು ಬೆಳೆಸ್ಕೊಂಡು ಬರ್ತಕ್ಕಂಥದ್ದು ಬಹಳ ಸ್ವಾಗತಾರ್ಹ ಇನ್ನು ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಪೊಲೀಸ್ ಮಹಿಳಾ ಪೊಲೀಸ್ ವಿವಿಧ ಶಾಲಾ ಕಾಲೇಜುಗಳ ತಂಡಗಳು ಸೇರಿ ವಿವಿಧ 18 ತಂಡಗಳಿಂದ ಶಿಸ್ತುಬದ್ಧ ಹಾಗೂ ಆಕರ್ಷಕ ಪಥಸಂಚಲನ ಜರುಗಿತು ಹಲವಾರು ರಂಗಗಳಲ್ಲಿ ಕೆಲಸ ಮಾಡಿದ ಸಾಧಕರಿಗೆ ಸನ್ಮಾನಿಸಲಾಯಿತು ಇನ್ನು ವೀರಗಾಸೆ ಕರಗ ನಂದಿಕೋಲು ಕೋಲಾಟ ಡೊಳ್ಳು ಕುಣಿತ ಸೇರಿದಂತೆ ಮತ್ತಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕಣ್ಮನ ಸೆಳೆದವು ಹಳ್ಳಿ ಪುರಸಭೆ ಅಧ್ಯಕ್ಷೆ ಗೋಪಮ್ಮ ಉಪಾಧ್ಯಕ್ಷೆ ಗೀತಾ ಕನ್ನಡ ಸಾಹಿತ್ಯ ಪರಿಷತ್ನ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಬಿಎನ್ ಕೃಷ್ಣಪ್ಪ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಡಿಸಿ ಶಂಕರ್ ಅಮೋಕ್ ಟಿವಿ ದೇವನಹಳ್ಳಿ ಚಿಕ್ಕಬಳ್ಳಾಪುರ ತಾಲೂಕಿನ ಗಂಗರೆ ಕಾಲುವೆ ಗ್ರಾಮದಲ್ಲಿರುವ ಶ್ರೀ ಜಲಗಣಪತಿ ದೇವಾಲಯದ 16ನೇ ವಾರ್ಷಿಕೋತ್ಸವದ ಅಂಗವಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಎಂಟಿಬಿ ನಾಗರಾಜು ಭೇಟಿ ಕೊಟ್ಟು ದೇವರಿಗೆ ಪೂಜೆ ಸಲ್ಲಿಸಿದರು ನಂತರ ಮಾತನಾಡಿದ ಅವರು ಇಲ್ಲಿನ ಜಲಗಣಪತಿ ದೇವರಿಗೆ ಪೂಜೆ ಸಲ್ಲಿಸಿದ್ದೇನೆ ಈ ದೇವಾಲಯಕ್ಕೆ ತನ್ನದೇ ಇತಿಹಾಸವಿದ್ದು ಪ್ರತಿ ವಾರ್ಷಿಕೋತ್ಸವದ ದಿನದಂದು ಮಳೆ ಬರುತ್ತೆ ಎಂದು ಸ್ಥಳೀಯರು ಹೇಳಿದರು ಆದರೆ ಇಂದು ಕಣ್ಣಾರೆ ನೋಡ್ತಿದ್ದೇನೆ ಮಳೆ ಬರ್ತಿದೆ ದೇವರ ಅನುಗ್ರಹ ಸರ್ವರ ಮೇಲೆಯೂ ಇರಲಿ ದೇವರು ಅಂದರೆ ಜಗತ್ತಿಗೆ ದೇವರು ಯಾರು ದೇವರನ್ನು ನ್ಯಾಯ ನೀತಿ ಧರ್ಮ ಹಾದಿಯಲ್ಲಿ ಭಕ್ತಿಯಿಂದ ಪೂಜಿಸುತ್ತಾನೋ ಅಂಥವರ ಮೇಲೆ ಆ ದೇವರು ಕರುಣಿಸುತ್ತಾನೆ ಎಂದು ಹೇಳಿದರು ಜಲಕಂಠ ವಿಘ್ನೇಶ್ವರನ ವಾರ್ಷಿಕೋತ್ಸವ ಅಂತ ಹೇಳಿದರು ಇಲ್ಲೇ ಬಂದು ಆ ದೇವರಲ್ಲಿ ಪೂಜೆ ಪುರಸ್ಕಾರಗಳು ಸಲ್ಲಿಸಿ ಆ ದೇವರ ಅನುಗ್ರಹವನ್ನು ಪಡ್ಕೊಂಡು ಮತ್ತೆ ಈಗ ದೇವನಹಳ್ಳಿಗೆ ಹೋಗ್ತಾಯಿದ್ದೀವಿ ಸರ್ ಏನು ಸರ್ ದೇವ್ರನ್ನ ದೇವರು ಇದಕ್ಕೆ ಒಂದು ಇತಿಹಾಸನೇ ಇದೆ ಅಂತ ಇಲ್ಲಿನ ಕೆಲವು ಗ್ರಾಮದವರು ಹೇಳಿದ್ದಾರೆ ಈ ಜಲಕಂಠೇಶ್ವರರು ಪ್ರತಿ ವರ್ಷ ಕೂಡ ಈ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಮಳೆ ಬರ್ತಕ್ಕಂಥ ಒಂದು ಪ್ರತೀತಿ ಇದೆ 16 ವರ್ಷದಿಂದ ಸತತವಾಗಿ ಹಾಗಾದರೆ ದೇವರಲ್ಲಿ ಶಕ್ತಿ ಇದೆ ಮಳೆನೂ ಸ್ಟಾರ್ಟ್ ಆಗಿದೆ ದೇವರ ಅನುಗ್ರಹ ಸರ್ವರ ಮೇಲೇನೂ ಇರಲಿ ಇನ್ನು ಕಾಂಗ್ರೆಸ್ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಗಂಗರೆ ಕಾಲುವೆ ನಾರಾಯಣಸ್ವಾಮಿ ಮಾತನಾಡಿ ಗಣಪತಿ ಹಬ್ಬದಂದು ನಮಗೆ ನೀರಿನಲ್ಲಿ ಈ ಗಣೇಶ ಮೂರ್ತಿ ಸಿಕ್ಕಿದ್ದು 2006ರಿಂದ ಈ ಕಾರ್ಯಕ್ರಮ ಮಾಡಿಕೊಂಡು ಬರುತ್ತಿದ್ದು ಪ್ರತಿ ವರ್ಷ ವಾರ್ಷಿಕೋತ್ಸವ ಮಾಡಿಕೊಂಡು ಬರುತ್ತಿದ್ದೇವೆ ಅವತ್ತಿನಿಂದ ಇವತ್ತಿನವರೆಗೂ ಪ್ರತಿ ವಾರ್ಷಿಕೋತ್ಸವದ ದಿನ ಮಳೆ ಬರುತ್ತೆ ಹಾಗಾಗಿ ಈ ಗಣಪತಿ ದೇವರಿಗೆ ಜಲ ಗಣಪತಿ ಎಂದು ಹೆಸರಿಡಲಾಯಿತು ಎಂದು ತಿಳಿಸಿದರು 2006ರಿಂದ ಈ ಕಾರ್ಯಕ್ರಮ ನಮಗೆ ನೀರಲ್ಲಿ ದೇವರು ಸಿಕ್ಕಿದ್ರು ವಿಗ್ರಹ ಸಿಕ್ಕಿದ್ರು ಗಣಪತಿ ಹಬ್ಬದ ದಿವಸ ಆವತ್ತು ನಿಂದ 16 ವರ್ಷ ಆಯಿತು ಇವತ್ತಿಗೆ 16 ವರ್ಷವೂ ಇಲ್ಲಿ ಒಂದು ಪ್ರತೀತಿ ಏನಪ್ಪ ಅಂದರೆ ಪ್ರತಿ ದಿವಸ ಪೂಜೆ ಮಾಡಿದ ಮೇಲೆ ಇಲ್ಲಿ ಕಳಶಾಭಿಷೇಕ ಮಾಡಿದಾಗ ಮಳೆ ಪ್ರಾರಂಭ ಆಗ್ತದೆ ವಾರ್ಷಿಕೋತ್ಸವ ದಿವಸ ಪ್ರತಿ ವಾರ್ಷಿಕೋತ್ಸವಕ್ಕೂ ಮಳೆ ಬಂದೇ ಬರುತ್ತೆ ಈ ಭಾಗದಲ್ಲಿ ಸಮೃದ್ಧಿಯಾಗಿ ಅಂತ ಹೇಳಿ ನಾನು ಭಗವಂತನಿಗೆ ಜಲಗಣಪತಿ ಅಂತ ಒಂದು ನಾಮಕರಣ ಮಾಡಿದ್ವಿ ಅವತ್ತು ಭಗವಂತ ನಮ್ಮ ಬಾಯಲ್ಲಿ ಸೃಷ್ಟಿ ಮಾಡ್ತದೆ ಅಷ್ಟೇ ಅದು ಇವತ್ತಿನ ದಿವಸ ಅದು ಪ್ರಚಲಿತ ಆಗಿದೆ ಈ ಭಾಗದಲ್ಲಿ ಭಾಳ ಬರಗಾಲ ಇತ್ತು ಮಳೆ ನೀರು ಕೆರೆ ನೀರು ಏನು ತುಂಬಿರಲಿಲ್ಲ ಮಳೆನೂ ಬರ್ತಾಯಿರಲಿಲ್ಲ ಅಷ್ಟೇ ಯಥೇಚ್ಛವಾಗಿ ಸೊ ಒಂದು 16 ವರ್ಷದಿಂದ ಇಲ್ಲಿ ಮಳೆ ಪ್ರಾರಂಭ ಆಯಿತು ಈಗ
ಒಂದು ತಾವೇ ನೋಡ್ತಾ ಇದ್ರಿ ಎಲ್ಲ ಕೆರೆ ಕುಂಟಿಗಳು ಏಕವಾಗಿ ಮಳೆನೂ ಬರ್ತಾ ಇದೆ, ನಿನ್ನೆ ಕೆರೆನೂ ತುಂಬ್ತಾ ಇದೆ, ಜನರು ಸಮೃದ್ಧಿಯಾಗಿದ್ದಾರೆ. ಇವತ್ತು ನಾನು ಕೋರ್ಕೊಳ್ಳೋದು ಇಷ್ಟೇ, ಈ ಜಿಲ್ಲೆಯಾದ್ಯಂತ ಒಳ್ಳೆಯ ಮಳೆ ಬರಲಿ, ಒಳ್ಳೆಯ ಬೆಳೆ ಆಗಲಿ, ಈ ತಾಲೂಕಿನ ಜನತೆ ಜಿಲ್ಲೆಯ ಜನತೆ ಚೆನ್ನಾಗಿರಲಿ, ಎಲ್ಲ ಸರ್ವರಿಗೂ ಒಳ್ಳೆಯದಾಗಲಿ ಅಂತೇಳಿ ಈ ದೇವರಲ್ಲಿ ನಾನು ಪ್ರಾರ್ಥನೆ. ಇನ್ನು ಈ ಪೂಜಾ ಕಾರ್ಯಕ್ರಮದಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಸುಬ್ರಾರಾಯಪ್ಪ, ಮೇಸ್ತ್ರಿ ನಾರಾಯಣ ಸ್ವಾಮಿ, ಡೈರಿ ಗೋಪಿ, ಕಾಳೇಗೌಡ ಸೇರಿದಂತೆ ಮತ್ತಿತರರು ಹಾಜರಿದ್ರು. ಎಂಡ್ ಸತೀಶ್ ಅಮೋಕ್ಟಿವೆ, ಚಿಕ್ಕಬಳ್ಳಾಪುರ. ಚಲಿಸುತ್ತಿದ್ದ ರೈಲಿಗೆ ತಲೆಕೊಟ್ಟು ಅಪರಿಚಿತ ಯುವಕನೊಬ್ಬ ಸಾವನ್ನಪ್ಪಿರುವ ಘಟನೆ ಚಿಂತಾಮಣಿ ತಾಲೂಕು ಮುರುಗಮಲ್ಲ ರಸ್ತೆಯ ಕರಿಯಪಲ್ಲಿ ಬಳಿ ನಡೆದಿದೆ. ಚಲಿಸುತ್ತಿದ್ದ ರೈಲಿಗೆ ಸಿಕ್ಕಿ ಸಾವನ್ನಪ್ಪಿರುವ ಯುವಕ ಅಪರಿಚಿತನಾಗಿದ್ದು ಮಧ್ಯಾಹ್ನ 12 ಗಂಟೆ ಸಮಯದಲ್ಲಿ ಬೆಂಗಳೂರು ಚಿಂತಾಮಣಿ ಮಾರ್ಗವಾಗಿ ಬಂಗಾರಪೇಟೆಗೆ ತೆರಳುತ್ತಿದ್ದ ಪ್ಯಾಸೆಂಜರ್ ರೈಲಿಗೆ ಸಿಕ್ಕಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಇನ್ನು ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ರೈಲ್ವೆ ಪೊಲೀಸರು ಹಾಗೂ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸರು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಮೃತನ ಸಂಬಂಧಿಕರ ಪತ್ತೆಗೆ ಮುಂದಾಗಿದ್ದಾರೆ. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಚಿಂತಾಮಣಿ ನಗರದ ಝಾನ್ಸಿ ಕ್ರೀಡಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ತಾಲೂಕು ಆಡಳಿತ ವತಿಯಿಂದ 67ನೇ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಮುನಿಶ್ಯಾಮ್ ರೆಡ್ಡಿ ಮಾತನಾಡಿ, ಕನ್ನಡ ಭಾಷೆಯು ಪುರಾತನವಾದದ್ದು. ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ ಭಾಷೆಗಳು ಮಾರ್ಪಟ್ಟು ಸುಂದರವಾಗಿ ರೂಪುಗೊಂಡಿದೆ. ಇಂತಹ ಭಾಷೆಯನ್ನು ವೈಭವೀಕರಿಸಿ ರಕ್ತದ ಕಣ ಕಣದಲ್ಲೂ ಭಾಷೆಯನ್ನು ರೂಢಿಸಿಕೊಳ್ಳುವುದು ನಮ್ಮ ಕರ್ತವ್ಯ ಎಂದು ತಿಳಿಸಿದರು. ಕನ್ನಡ ಪುಸ್ತಕಗಳನ್ನು ಕೊಂಡು ಓದಿದಾಗ ಅದರ ಸಾಹಿತ್ಯ, ಅದರಲ್ಲಿರ್ತಕ್ಕಂಥ ತಿರುಳು, ಅದರಲ್ಲಿರ್ತಕ್ಕಂಥ ಒಳ್ಳೆಯ ಅಂಶಗಳು ನಮ್ಮ ವ್ಯಕ್ತಿತ್ವ ಬೆಳವಣಿಗೆ ಮಾಡೋದಕ್ಕೆ ಸಹಾಯಕ ಆಗುತ್ತೆ. ಒಂದು ಕನ್ನಡ ಪುಸ್ತಕ ಒಬ್ಬ ಮನುಷ್ಯನ ಜೀವನವನ್ನೇ ಬದಲಾವಣೆ ಮಾಡತಕ್ಕಂಥ ಅಂಶಗಳನ್ನ ಹೊಂದಿರುತ್ತೆ. ಒಬ್ಬ ವ್ಯಕ್ತಿ ಪರಿಪೂರ್ಣನಾಗಬೇಕಾದ್ರೆ ಈ ಒಂದು ಸಾಹಿತ್ಯ ತುಂಬಾ ನಮಗೆ ಅನುಕೂಲಕರವಾಗಿರ್ತಕ್ಕಂಥದ್ದು. ಅದೇ ರೀತಿ ನಮ್ಮ ಚಿಂತಾಮಣಿ ತಾಲೂಕಿನ ಒಂದು ಜನತೆಗೆ ಹೇಳ್ಕೊಳ್ಳೋದೇನೆಂದ್ರೆ, ತಮ್ಮ ಪ್ರತಿಯೊಬ್ಬ ಮನೆಗಳಲ್ಲಿ ಕನ್ನಡವನ್ನು ಮಾತಾಡುವಂತಾಗಬೇಕು. ಯಾಕಂದ್ರೆ ಈ ಒಂದು ಚಿಂತಾಮಣಿ ತಾಲೂಕು ಕನ್ನಡದ ಗಡಿನಾಡಿನ ಅಂಚಿನಲ್ಲಿರ್ತಕ್ಕಂಥದ್ದು, ಅನ್ಯ ಭಾಷೆಯ ಪ್ರಭಾವ ಹೆಚ್ಚಿರ್ತಕ್ಕಂಥದ್ದು. ಈ ವೇಳೆಯಲ್ಲಿ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಎಂಬ ಹಾಡಿಗೆ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ತಹಶೀಲ್ದಾರ್ ಮುನಿಶ್ಯಾಮ್ ರೆಡ್ಡಿ ತಾವೊಬ್ಬ ತಾಲೂಕು ಅಧಿಕಾರಿ ಎಂಬುದನ್ನ ಮರೆತು ಖುಷಿಯಾಗಿ ಕುಣಿದು ಕುಪ್ಪಳಿಸಿದರು. ಇದೇ ವೇಳೆಯಲ್ಲಿ ಶಾಲೆಯ ವಿದ್ಯಾರ್ಥಿಗಳು ಕನ್ನಡ ಭಾಷಾಭಿಮಾನ ಹಾಡಿಗೆ ನೃತ್ಯವನ್ನು ಪ್ರದರ್ಶಿಸಿದರು. ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಶೇಷತೆ ಎಂದರೆ, ಎಸ್ಪಿಯಾಗಿ ಚಿಂತಾಮಣಿಗೆ ಆಯ್ಕೆಗೊಂಡಿರುವ ಕುಶಾಲ್ ಚೌಕ್ಸೆ ಐಪಿಎಸ್ ರವರು ಹೊರ ರಾಜ್ಯದವರಾಗಿದ್ದು ಚಿಂತಾಮಣಿಯಲ್ಲಿ ಕಾರ್ಯನಿರ್ವಹಿಸುತ್ತಾ ಕನ್ನಡವನ್ನು ಕಲಿತು ಸ್ವಚ್ಛವಾಗಿ ಮಾತನಾಡುವ ಭಾಷೆಯನ್ನಾಗಿ ಮಾತನಾಡುತ್ತಿರುವುದಕ್ಕೆ ಅವರ ಕನ್ನಡ ಅಭಿಮಾನಕ್ಕೆ ತಹಶೀಲ್ದಾರ್ ಮುನಿಶ್ಯಾಮ್ ರೆಡ್ಡಿ ಅಭಿನಂದಿಸಿದರು. Thank you.
ನಗರಸಭೆ ಅಧ್ಯಕ್ಷೆ ರೇಖಾ ಉಮೇಶ್, ಉಪಾಧ್ಯಕ್ಷ ಸುಹಾಸಿನಿ, ಕಾರ್ಯನಿರ್ವಹಣಾಧಿಕಾರಿ ರವಿಕುಮಾರ್, ಪೌರಾಯುಕ್ತ ರಾಘವೇಂದ್ರ ಗುರು ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು, ಕನ್ನಡ ಪರ ಸಂಘಟನೆಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ಕಾರ್ಯದರ್ಶಿಗಳು, ಮುಖಂಡರು, ನಗರಸಭೆ ಸದಸ್ಯರು ಉಪಸ್ಥಿತರಿದ್ದರು. ವೆಂಕಟಾಚಲಪತಿ, ಅಮುಕ್ ಟಿವಿ, ಚಿಂತಾಮಣಿ. ಕೆಎಸ್ಆರ್ಟಿಸಿ ಬಸ್ ಹಳ್ಳಕ್ಕೆ ಸಿಲುಕಿ ಪಲ್ಟಿಯಾಗಿದ್ದು ಅದೃಷ್ಟವಶಾತ್ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿರುವ ಘಟನೆ ಮಲೆ ಮಹದೇಶ್ವರ ಬೆಟ್ಟದ ತಾಳಬೆಟ್ಟದ ಆರನೇ ಕ್ರಾಸ್ನಲ್ಲಿ ನಡೆದಿದೆ. ಮಲೆ ಮಹದೇಶ್ವರ ಬೆಟ್ಟದ ತಾಳಬೆಟ್ಟದ ಆರನೇ ಕ್ರಾಸ್ನಲ್ಲಿ ಕೆಎಸ್ಆರ್ಟಿಸಿ ಬಸ್ ತಿರುವಿನಲ್ಲಿ ಹಳ್ಳಕ್ಕೆ ಸಿಲುಕಿ ಪಲ್ಟಿಯಾಗಿದೆ ಎಂಬ ಮಾಹಿತಿ ಲಭಿಸಿದೆ. ಬೆಂಗಳೂರಿನಿಂದ ಮಹದೇಶ್ವರ ಬೆಟ್ಟಕ್ಕೆ ಬರುತ್ತಿದ್ದ ಬಸ್ ಇದಾಗಿದ್ದು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪ್ರಯಾಣಿಕರು ಪಾರಾಗಿದ್ದಾರೆ. ಕೇವಲ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಸ್ಥಳಕ್ಕೆ ಪೊಲೀಸ್ ಇಲಾಖೆ ದೌಡಾಯಿಸಿ ಗಾಯಾಳುಗಳಿಗೆ ಪ್ರಥಮ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಸ್ಥಳಾಂತರ ಮಾಡಲಾಗಿದೆ. ಇಲ್ಲ, ಇತ್ತೀಚೆಗೆ ಹೆವಿ ಆಗ್ಬಿಟ್ಟಿದೆ ಆಕ್ಸಿಡೆಂಟ್ಸ್ ನಮ್ಮ ವೀರಭದ್ರಸ್ವಾಮಿಯ ರಥೋತ್ಸವದ ವೇಳೆ ರಥದ ಚಕ್ರವು ನೆಲಕ್ಕುರುಳಿದ ಘಟನೆ ಚಾಮರಾಜನಗರ ಜಿಲ್ಲೆಯ ಚೆನ್ನಪ್ಪನಪುರ ಗ್ರಾಮದಲ್ಲಿ ಜರುಗಿದ್ದು ಅದೃಷ್ಟವಶಾತ್ ಭಕ್ತ ಸಮೂಹಕ್ಕೆ ಯಾವುದೇ ಅಪಾಯ ಸಂಭವಿಸಿಲ್ಲ ಎಂದು ತಿಳಿದು ಬಂದಿದೆ. ಚಾಮರಾಜನಗರ ಜಿಲ್ಲೆಯ ಚೆನ್ನಪ್ಪನಪುರ ಗ್ರಾಮದಲ್ಲಿ ಗ್ರಾಮದೇವರು ವೀರಭದ್ರಸ್ವಾಮಿ ಬೆಳ್ಳಿ ಕವಚ ಧಾರಣೆ ಮತ್ತು ರಥೋತ್ಸವ ಮಹೋತ್ಸವದಲ್ಲಿ ಅಚಾನಕ್ಕಾಗಿ ತೇರಿನ ಚಕ್ರ ಕೆಳಬಿದ್ದ ಪರಿಣಾಮ ರಥವು ದೇವಸ್ಥಾನದ ಗೋಡೆಗೆ ಓರೆಯಾಗಿ ನಿಂತಿದೆ. ಮುಂಜಾನೆ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿ ವೀರಭದ್ರಸ್ವಾಮಿಗೆ ಬೆಳ್ಳಿ ಕವಚ ಧಾರಣೆ ಧರಿಸಿ ಸ್ವಲ್ಪ ಮುಂದೆ ಸಾಗಿದ್ದೇ ತಡ ರಥದ ಚಕ್ರ ಕಳಚಿ ಬಿದ್ದು ದೇವಸ್ಥಾನದ ಗೋಡೆಗೆ ಓರೆಯಾಗಿ ನಿಂತು ಭಾರೀ ಅನಾಹುತ ತಪ್ಪಿದಂತಾಗಿದೆ. ಪ್ರತಿ ವರ್ಷ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಿದ್ದ ರಥೋತ್ಸವ ಕಾರ್ಯಕ್ಕೆ ಕೋವಿಡ್ ಹೊಡೆತ ನೀಡಿತ್ತು. ಇದಾದ ವರ್ಷಗಳ ಬಳಿಕ ಚೆನ್ನಪ್ಪನಪುರ ಸೇರಿದಂತೆ ಸುತ್ತಲಿನ ಗ್ರಾಮದ ಜನರು ಭಕ್ತಿಭಾವದಿಂದ ಆಚರಣೆ ಮಾಡಲು ಸಜ್ಜಾದ ದಿನವೇ ಈ ರೀತಿಯ ಅವಘಡ ನಡೆದಿತ್ತು. ಭಕ್ತ ಸಮೂಹಕ್ಕೆ ಭಾರೀ ನಿರಾಸೆಯುಂಟಾಗಿದ್ದು ಒಂದೆಡೆಯಾದರೆ ಅವಘಡದಲ್ಲಿ ಭಕ್ತರಿಗೆ ಅಪಾಯ ಸಂಭವಿಸದಿರೋದು ವೀರಭದ್ರಸ್ವಾಮಿಯ ಕೃಪಾ ಕಟಾಕ್ಷ ಎಂದು ಗ್ರಾಮದ ಹಿರಿಯರೊಬ್ಬರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಶಿವಕುಮಾರ್, ದೇವನಹಳ್ಳಿ, ಅಮುಕ್ ಟಿವಿ, ಗುಂಡ್ಲುಪೇಟೆ. 60ನೇ ಕನ್ನಡ ರಾಜ್ಯೋತ್ಸವವನ್ನು ಗುಡಿಬಂಡೆ ಪಟ್ಟಣದ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ವೈಭವದಿಂದ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ಎನ್ ಸುಬ್ಬಾರೆಡ್ಡಿರವರ ಅಧ್ಯಕ್ಷತೆಯಲ್ಲಿ ಆಚರಿಸಲಾಯಿತು. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ಎನ್ ಸುಬ್ಬಾರೆಡ್ಡಿರವರು ಮಾತನಾಡಿ, ಈ ಬಾರಿಯ ಕನ್ನಡ ರಾಜ್ಯೋತ್ಸವಕ್ಕೆ ಮೆರುಗು ನೀಡುವಂತೆ ಬಾಗೇಪಲ್ಲಿ ಕ್ಷೇತ್ರದ ಗುಡಿಬಂಡೆ ತಾಲೂಕಿನ ಗವಿಗುಂಟಹಳ್ಳಿ ಮುಖವೀಣೆ ಅಂಜಿನಪ್ಪ ಹಾಗೂ ಬಾಗೇಪಲ್ಲಿಯ ಮೂಲದ ಬೆಂಗಳೂರಿನ ವಕೀಲರಾದ ನಂಜುಂಡರೆಡ್ಡಿರವರಿಗೆ ರಾಜ್ಯ ಮಟ್ಟದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ದೊರೆತಿರುವುದು ಜನತೆಗೆ ಸಂತಸ ತಂದಿದೆ ಎಂದರು. ನಮ್ಮ ಕೇಂದ್ರಕ್ಕೆ ಸಿಕ್ಕಿದೆ ಅಂದ್ರೆ ಇದು ಬಹಳ ದೊಡ್ಡ ಸಂತೋಷ ನಮ್ಮ ಕೇಂದ್ರಕ್ಕೆ. ಮೊದಲನೇದಾಗಿ ನಮ್ಮ ಗುರುಬಂಡೆ ಮುಖವೀಣ ಆಗಿದ್ದವರಿಗೆ ಒಂದು ಪ್ರಶಸ್ತಿ ಸಿಕ್ಕಿರೋದು, ನಿಜವಾಗಿ ಒಬ್ಬ ಕಲಾವಿದರಿಗೆ ಈ ಪ್ರಶಸ್ತಿ ಸಿಕ್ಕಿದೆ ಅಂದ್ರೆ ತಪ್ಪಾಗಲಿಲ್ಲ. ಯಾಕಂದ್ರೆ ಆತನ ಮನೆ ಆತನ ನೋಡಿದ್ರೆ ನನಗೆ ನೋವಾಗುತ್ತೆ. ಅಂತ ಒಬ್ಬ ಕಡು ಬರವಣಿಗೆ ಇವತ್ತು ಕಲಾವಿದ ಪ್ರಶಸ್ತಿ ಸಿಕ್ಕಿದೆ ಅಂದ್ರೆ ಬಾಗೇಪಲ್ಲಿಯ ನ್ಯಾಯಾಂಗ ವಿಚಾರದಲ್ಲಿ ಬೆಂಗಳೂರಿನ ಪ್ರಸಿದ್ಧ ವಕೀಲರಾದಂತಹ ನಂಜುಂಡರೆಡ್ಡಿಯವರಿಗೆ ಈ ಸಲ ಪ್ರಶಸ್ತಿ ಸಿಕ್ಕಿದೆ. ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ಮಾತನಾಡಿದ ಕರುನಾಡು ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷ ಫಯಾಜ್ ಅಹಮದ್ ಖಾನ್, ಸುಮಾರು 2500 ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆ
ಅಂದಿನಿಂದಲೂ ತನ್ನ ಕಂಪನ್ನು ಉಳಿಸಿಕೊಂಡು ಬಂದಿದೆ. ನಾಡಿನ ಅನೇಕ ಕವಿಗಳು ಲೇಖಕರು ಭಾಷೆಯನ್ನು ಶ್ರೀಮಂತಗೊಳಿಸಿದ್ದಾರೆ. ಇಂದು ಕನ್ನಡವನ್ನು ಕಡ್ಡಾಯಗೊಳಿಸುವ ಅವಶ್ಯಕತೆ ಬಹಳವಾಗಿದೆ. ಕನ್ನಡ ಕೇವಲ ಮನೆಯ ಭಾಷೆಯಾಗದೆ ಅನ್ನ ಬಿಡುವ ಭಾಷೆಯಾಗಬೇಕು ಎಂದು ತಿಳಿಸಿದರು. ಈ ಸಮಯದಲ್ಲಿ ತಹಶೀಲ್ದಾರ್ ಸಿಗ್ಬತ್ ಉಲ್ಲಾ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರವೀಂದ್ರ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ರಾಜಶೇಖರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಮುನೇಗೌಡ, ರಾಜಸ್ವ ನಿರೀಕ್ಷಕ ಲಕ್ಷ್ಮೀನಾರಾಯಣ್, ಪೊಲೀಸ್ ಉಪನಿರೀಕ್ಷಕ ನಾಗರಾಜ್, ಕನ್ನಡ ಸೇನೆಯ ಅಂಬರೀಶ್ ಮೊದಲಾದವರು ಉಪಸ್ಥಿತರಿದ್ದರು. ವೀರಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.